ಕಟ್ನಳ್ಳಿಯಲ್ಲಿ ಸಚಿವ ಸುರೇಶ್ ಕುಮಾರ್ ಮಾತಾಡ್ತಾ ಇದ್ದಾರೆ ನೋಡೋಣ सर एल्लरू कूड नमस्कार इवत्तिन माध्यम मित्र जो संवाद माडलिके नम्म राज्यद गृह सचिवराद श्री बसवराज बोम्मायी अवरु उपस्थितरिद्दारे अवरिगे तम्मेल्लर परवागि नानु स्वागत कोर्तेने हागेने नम्म राज्यद कोविड 19 ಅದಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಏನು ಮಾಡಿದೀವಿ ಅದನ್ನ ಸಾಮಾನ್ಯ ಎಕ್ಸ್‌ಪರ್ಟ್ ಕಮಿಟಿ ಅಂತ ಕರೀತೀವಿ ಅದರ ಅಧ್ಯಕ್ಷರಾದ ಡಾಕ್ಟರ್ ಎಂ ಕೆ ಸುದರ್ಶನ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೇನೇ ಅದರ ಸದಸ್ಯರಾದ ರೋಗಶಾಸ್ತ್ರ ತಜ್ಞರು ಎಪಿಡೆಮಿಯಾಲಜಿಸ್ಟ್ ಡಾಕ್ಟರ್ ಗಿರಿಧರ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ WHO ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರತಿನಿಧಿಗಳಾದ ಡಾಕ್ಟರ್ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಆಯುಕ್ತರು ಮತ್ತೆ SSLC ಬೋರ್ಡಿನ ನಿರ್ದೇಶಕರು ಎಲ್ಲರೂ ಕೂಡ ಉಪಸ್ಥಿತರಿದ್ದೀವಿ ನಾಳೆ 25ನೇ ತಾರೀಖು ಬಹು ದಿನಗಳಿಂದ ಕಾಯ್ತಾ ಇದ್ದ ಆ ಗಳಿಗೆ ಬಂದಿದೆ SSLC ಪರೀಕ್ಷೆಗಳು ನಮ್ಮ ರಾಜ್ಯದಲ್ಲಿ ನಾಳೆ ಬೆಳಗ್ಗೆ ಪ್ರಾರಂಭ ಆಗ್ತಾ ಇದೆ ಈ ಪರೀಕ್ಷೆನಲ್ಲಿ 8,48,203 ಮಕ್ಕಳು ಈ ಪರೀಕ್ಷೆನ ತಗೊಳ್ತಾ ಇದ್ದಾರೆ ರಾಜ್ಯದಲ್ಲಿ ಒಟ್ಟು ಪರೀಕ್ಷಾ ಕೇಂದ್ರಗಳು 2,879 ಪರೀಕ್ಷಾ ಕೇಂದ್ರಗಳು ಈ ಪರೀಕ್ಷೆಗಳನ್ನು ನಡೆಸುತ್ತಾ ಇವೆ ನಾವು ವಿಶೇಷವಾಗಿ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ನಮಗೇನು ಮಾರ್ಗದರ್ಶನ ಮಾಡಿದೆ ಮತ್ತೆ ನಾವು SOP ಒಂದು ತಯಾರಿಸಿಕೊಂಡಿದ್ದಾರೆ ಆ ಪ್ರಕಾರ ನಾವು ಎಲ್ಲ ಕಾರ್ಯವನ್ನು ಕೂಡ ನಮ್ಮ ಮಕ್ಕಳ ಸುರಕ್ಷತೆಗೆ ಈ ಪರೀಕ್ಷೆನಲ್ಲಿ ಅತ್ಯಂತ ಹೆಚ್ಚಿನ ಆದ್ಯತೆ ಕೊಡ್ತಿರೋದು ಮಕ್ಕಳ ಸುರಕ್ಷತೆ ಆ ಮಕ್ಕಳ ಸುರಕ್ಷತೆನ ನಾವು ಆದ್ಯತೆ ಕೊಟ್ಟು ಈ ಪರೀಕ್ಷೆನ ನಾವು ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಮುಂಚೆ ಒಂದು ಪರೀಕ್ಷಾ ಹಾಲ್ನಲ್ಲಿ 30 ರಿಂದ 32 ಮಕ್ಕಳು ಪರೀಕ್ಷೆಗೆ ಕೂತ್ಕೊಳ್ತಾ ಇದ್ದರು ಈ ಬಾರಿ ಒಂದು ಪರೀಕ್ಷೆ ಹಾಲ್ನಲ್ಲಿ 18 ಜನ ಮಕ್ಕಳು ಕೂತ್ಕೊಳ್ತಾರೆ ಹಾಲ್ ದೊಡ್ಡದಾಗಿದ್ರೆ 20 ಜನ ಅದಕ್ಕೋಸ್ಕರ ನಾವು ಹೆಚ್ಚುವರಿ ಕೊಠಡಿಗಳನ್ನು ಕೂಡ ನಾವು ಮಾಡಿದೀವಿ ಮತ್ತೆ ಪ್ರತಿಯೊಬ್ಬ ಮಗು ಮಾಸ್ಕ್ ಧರಿಸಿಕೊಂಡು ಈ ಪರೀಕ್ಷೆಗೆ ಬರೆಯಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ ಮಾಸ್ಕ್ಗಳನ್ನು ನಾವೇ ಕೊಟ್ಟಿದ್ದೀವಿ ಎಲ್ಲ ಮಕ್ಕಳ ತಾಪಮಾನವನ್ನು ನಾವು ಪರೀಕ್ಷೆ ಮಾಡ್ತೀವಿ ಯಾರ ತಾಪಮಾನ ಸೂಕ್ತವಾಗಿದೆ ಅವರನ್ನೆಲ್ಲರನ್ನು ಕೂಡ ಕೂಡಿಸಿ ಪರೀಕ್ಷೆಯಲ್ಲಿ ಬರೆಸ್ತೀವಿ ಯಾರದು ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಅವರಿಗೋಸ್ಕರ ಪ್ರತಿ ಕೇಂದ್ರದಲ್ಲಿ ಎರಡು ಕೊಠಡಿಗಳನ್ನು ನಾವು ಮಾಡಿದ್ದೀವಿ ಆ ಒಂದು ಕೊಠಡಿನಲ್ಲಿ ಅವರನ್ನು ಕೂಡಿಸಿ ನಾವು ಪರೀಕ್ಷೆನ ಬರೆಸ್ತೀವಿ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ 5,755 ಆರೋಗ್ಯ ತಪಾಸಣಾ ಕೌಂಟರ್ಗಳನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಪ್ರತಿ ಸೆಂಟರ್ ಅಲ್ಲಿ 200 ಮಕ್ಕಳಿಗೆ ಒಂದು ರೀತಿ ನಾವು ಮಾಡಿದ್ದೀವಿ ಮತ್ತೆ ಈ ಪರೀಕ್ಷೆನಲ್ಲಿ ಹಾಜರಾಗ್ತಾ ಇರೋದು 8,48,203 ಮಕ್ಕಳು ಇವರ ಪರೀಕ್ಷೆ ಸುಲಲಿತವಾಗಿ ಆಗಲಿ ಅಂತ ಒಟ್ಟು ನಿಯೋಜನೆ ಆಗಿರುವ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಂಖ್ಯೆ 81,265
8.5 ಲಕ್ಷ ಮಕ್ಕಳಿಗೆ 81,265 ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಿಯೋಜಿತರಾಗಿದ್ದಾರೆ ಇದರ ಜೊತೆ ನಮ್ಮ ಗೃಹ ಇಲಾಖೆ ನೀಡುತ್ತಿರುವ ಪೊಲೀಸ್ ಸಿಬ್ಬಂದಿ ಆರೋಗ್ಯ ಇಲಾಖೆ ಕೊಡುತ್ತಿರುವ ಸಿಬ್ಬಂದಿ ಜೊತೆಗೆ ನಮ್ಮ ಕರ್ಕೊಂಡು ಬರುವ ಬಸ್ ಟ್ರಾನ್ಸ್ಪೋರ್ಟ್ ಅವರದೆಲ್ಲ ಸೇರಿಸಿದ್ರೆ ಸುಮಾರು 1.5 ಲಕ್ಷ ಸಿಬ್ಬಂದಿ 8.5 ಲಕ್ಷ ಮಕ್ಕಳ ಪರೀಕ್ಷೆ ಸುಲಲಿತವಾಗಿ ಆಗೋಕೋಸ್ಕರ ಕ್ರಮ ತಗೊಳ್ತಾ ಇದ್ದಾರೆ ಎಲ್ಲಾ ಕೇಂದ್ರಗಳಲ್ಲಿ ನಾನು ಇವತ್ತು ಸುಮಾರು 78 ಕೇಂದ್ರಗಳಿಗೆ ನಾನು ಹೋಗಿದ್ದೆ ಈ ಸಲ ನಾವು ಪರೀಕ್ಷೆನಲ್ಲಿ ಪಿಯುಸಿ ನಲ್ಲಿ ಒಂದು ನಾವು ಗಮನಿಸಿದ್ವು ಕೆಲವು ಕೇಂದ್ರಗಳಲ್ಲಿ ನೂಕು ನುಗ್ಗಲಾಯಿತು ಸೋಶಿಯಲ್ ಡಿಸ್ಟೆನ್ಸ್ ಅನ್ನೋದು ಕಡಿಮೆ ಆಗಿತ್ತು ಅನ್ನೋದು ಒಂದು ಎಲ್ಲರೂ ಕೂಡ ಗಮನಿಸಿದ ಅಂಶ ಅದಕ್ಕೆ ಕಾರಣ ಕಂಡುಹಿಡಿದು ನಾವು ಈ ಬಾರಿ ಪರೀಕ್ಷೆಯ ಸಿಬ್ಬಂದಿ 7 ಗಂಟೆಯಿಂದನೇ ಕೇಂದ್ರದಲ್ಲಿ ಇರ್ತಾರೆ ಯಾವಾಗ ಯಾವಾಗ ಮಕ್ಕಳು ಬರ್ತಾರೆ 7:30 ಇಂದನೇ ಬರಕ ಶುರು ಮಾಡಬಹುದು ಅವರೆಲ್ಲರೂ ಕೂಡ ತಪಾಸಣೆ ಮಾಡಿ ಸ್ಯಾನಿಟೈಸ್ ಮಾಡಿ ಮಾಸ್ಕ್ ಸರಿ ಹಾಕಿರೋದು ನೋಡಿ ಅವರ ಕರ್ಕೊಂಡು ಹೋಗಿ ಒಳಗಡೆ ಕೂಡಿಸ್ತೀವಿ ಪರೀಕ್ಷೆ ಶುರು ಮಾಡುವವರು ಅವರು ಓದ್ ಕೊಡ್ತಾ ಇರಬಹುದು ಅಕಸ್ಮಾತ್ ತನ್ನ ಮನೆಯಿಂದ ತಿಂಡಿಯ ಡಬ್ಬಿ ತಂದಿದೆ ತಿಂಡಿ ತರಬಹುದು ತಿನ್ನಬಹುದು ಅದಕ್ಕೆಲ್ಲ ಅವಕಾಶ ಕೊಟ್ಟು ಪರೀಕ್ಷೆ ಸಮಯಕ್ಕೆ ಆ ಪುಸ್ತಕಗಳನ್ನೆಲ್ಲ ಆಚೆ ಇಟ್ಟು ಒಳಗಡೆ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಇದರ ಜೊತೆಗೆ ನಾವೆಲ್ಲರಿಗೂ ಕೂಡ ಕೇಳಿಕೊಂಡಿರೋದು ಕುಡಿಯೋ ನೀರನ್ನ ಎಲ್ಲರೂ ಕೂಡ ಅವರವರ ಮನೆಯಿಂದನೇ ತಗೊಂಡ್ಬನ್ನಿ ಕಾಯಿಸಿರುವ ನೀರು ಅದನ್ನ ಸ್ವಲ್ಪ ಆರಿಸಿ ತಗೊಂಡ್ಬನ್ನಿ ಅಂತ ಹೇಳಿದೀವಿ ಆದರೂ ಕೂಡ ಯಾವುದಾದ್ರು ಮಗು ನೀರು ತರದೇ ಇದ್ರೆ ಆ ಎಲ್ಲ ಮಗುವಿಗೆ ಒಂದು 250 ಎಂಎಲ್ ನೀರಿನ ಬಾಟಲ್ ಕೊಡೋದಕ್ಕೂ ಕೂಡ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಹೀಗೆ ನಾವು ಎಲ್ಲ ಎಚ್ಚರಿಕೆ ತಗೊಂಡು ನಾವು ಮಾಡ್ತಾ ಇದ್ದೀವಿ ಒಂದು ನಾನು ಎಲ್ಲ ಪೋಷಕರಲ್ಲಿ ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡೋದು ನಮ್ಮ ಎಲ್ಲ ಪೋಷಕರಿಗೆ ಒಂದು ತವಕ ಇದೆ ನಮ್ಮ ಮಕ್ಕಳು ಪರೀಕ್ಷೆ ಬರೀತಾ ಇದ್ದಾರೆ ಇವತ್ತು ಅಂತ ಸಹಜವಾಗಿ ಒಂದು ಧಾವಂತ ನಾಳೆ ಪರೀಕ್ಷಾ ಕೇಂದ್ರದತ್ರ ಮಕ್ಕಳನ್ನು ಬಿಡಕ್ಕೆ ಪೋಷಕರು ಬರ್ತಾರೆ ಅವರೆಲ್ಲರಲ್ಲಿ ಮನವಿ ಮಾಡ್ಕೊಳ್ಳೋದು ತಾವು ದಯವಿಟ್ಟು ಸಾಮಾಜಿಕ ಅಂತರವನ್ನ ಶಾಲಾ ಗೇಟ್ ಬಳಿ ಕಾಪಾಡಿ ಇನ್ನೂ ಅಗತ್ಯ ಅಂತಂದ್ರೆ ಇನ್ನೂ ಒಳ್ಳೆಯದು ಅಂತಂದ್ರೆ ನಿಮ್ಮ ಮಗುವನ್ನು ಬಿಟ್ಟು ನೀವು ಮನೆಗೆ ಹೋಗಿ ಒಂದು ಸಲ ನಿಮ್ಮ ಮಗು ಪ್ರವೇಶ ಮಾಡಿದ ತಕ್ಷಣ ರಾಜ್ಯ ಸರ್ಕಾರ ಒಂದು ವಿಶ್ವಾಸ ಕೊಡುತ್ತೆ ನಿಮ್ಮ ಮನೆಯಷ್ಟೇ ಸುರಕ್ಷಿತ ವಾತಾವರಣ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಇರುತ್ತೆ ಯಾವುದಕ್ಕೂ ಕೂಡ ನೀವು ಕಾಳಜಿ ಮಾಡೋ ಅಗತ್ಯ ಇಲ್ಲ ಮತ್ತೆ ಪರೀಕ್ಷೆ ಮುಗಿದ ಮೇಲೆ ಅವರನ್ನ ಕರ್ಕೊಂಡು ಹೋಗೋಕ್ಕೋಸ್ಕರ ಬನ್ನಿ ಕರ್ಕೊಂಡು ಹೋಗಿ ಇಷ್ಟು ಮನವಿನ ನಾವು ಪೋಷಕರ ಜೊತೆ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಈಗ ಇರೋ ಹಾಗೆ ಕಂಟೈನ್ಮೆಂಟ್ ಝೋನ್ ಇಂದ ಸ್ಥಳಾಂತರಿಸಿರುವ ಪರೀಕ್ಷಾ ಕೇಂದ್ರಗಳ ಸಂಖ್ಯೆ ಒಟ್ಟು 26 ಇಡೀ ರಾಜ್ಯದಲ್ಲಿ ಮತ್ತೆ ಪರೀಕ್ಷೆ ಬರೀಬೇಕಾಗಿತ್ತು ಅದರಲ್ಲಿ ಪಾಸಿಟಿವ್ ಒಂದು ಪರೀಕ್ಷೆಯಲ್ಲಿ ಪಾಸಿಟಿವ್ ಕಂಡು ಬಂದಿದೆ ಅನ್ನ ಮಕ್ಕಳ ಸಂಖ್ಯೆ 10 ಮಕ್ಕಳು ಒಂದು ಹಾವೇರಿಯಿಂದ ಒಂದು ಬಳ್ಳಾರಿಯಿಂದ 2 ಉತ್ತರ ಕನ್ನಡ 1 ಬೆಳಗಾವಿ 4 ಬಾಗಲಕೋಟೆ 1 ವಿಜಯಪುರ 1 ಇನ್ಫ್ಯಾಕ್ಟ್ ಕೆಲವು ಜಿಲ್ಲಾಧಿಕಾರಿಗಳು ನಮ್ಮನ್ನ ಕೇಳಿದ್ರು ಸರ್ ಪಾಸಿಟಿವ್ ಬಂದಿರೋರು ಕೂಡ ಪರೀಕ್ಷೆಯಲ್ಲಿ ಉತ್ತರ ಬರಕ್ಕೆ ಬಹಳ ಉತ್ಸುಕರಾಗಿದ್ದಾರೆ ನಾವು ಆಸ್ಪತ್ರೆಯಲ್ಲೇ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಆದರೆ ನಾವೆಲ್ಲರ ಜೊತೆ ಚರ್ಚೆ ಮಾಡಿ ಅವರಿಗೆ ಒಂದು ಪ್ರೆಷರ್ ಆಸ್ಪತ್ರೆಯಲ್ಲಿ ಇರುವಾಗ ಈ ಪರೀಕ್ಷೆ ಬರೆಸೋದು ಅಷ್ಟು ಸೂಕ್ತ ಅಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಆಗಸ್ಟ್ ಅಲ್ಲಿ ನಡೆಯುವ